ಹಲೋ ಗಾಯ್ಸ್, ನಾನು ನಿಮ್ಮ Nscreationff. ಇವತ್ತೊಂದು ಕಸ್ಟಮ್ ಮ್ಯಾಚ್ ಉಂಟು ಗಾಯ್ಸ್, ಅದು ಕೂಡ ಕ್ಲಾಸ್ ಕ್ವಾಡ್ ಕಸ್ಟಮ್ ಮ್ಯಾಚ್ ಅಂತ ಹೇಳ್ಬೋದು ಗಾಯ್ಸ್. ಹ್ಯಾಕರ್ ವರ್ಸಸ್ ಪ್ರೋ ಪ್ಲೇಯರ್ ಅಂತ ಹೇಳ್ಬೋದು ಗಾಯ್ಸ್. ಯಾಕಂದರೆ 3 ಹ್ಯಾಕರ್ ಇದ್ದಾರೆ ಮತ್ತು 4 ಮಂದಿ ಪ್ರೋ ಪ್ಲೇಯರ್ ಇದ್ದಾರೆ. ಅದು ಕೂಡ ಕರ್ನಾಟಕದಿಂದ ಪ್ಲೇಯರ್ಸ್ ಇಟ್ಕೊಂಡು ಬಂದಿದ್ದೇನೆ ಗಾಯ್ಸ್. ಮತ್ತು ಹ್ಯಾಕರ್ ಅವರು ಔಟ್ಸೈಡ್ ಮೊನ್ನೆ ನೋಡ್ಬೋದು ನೀವು, ಕ್ಲಾಸಿಕ್ ಮ್ಯಾಪ್ನಲ್ಲಿ ಸಿಕ್ಕಿದ್ದಾರೆ ಹ್ಯಾಕರ್. ಅದು ಕೂಡ ಇಬ್ಬರು ಸಿಕ್ಕಿದ್ದು, ಮತ್ತು ಅವರು ಒಂದು ಒಬ್ಬನನ್ನು ಕರೆದದ್ದು, ಯಾರು ಎಕ್ಸ್ ಅವನಿದ್ದಾನೆಲ್ಲ, ಅವನು ಒಬ್ಬನನ್ನು ಕರೆದಿದ್ದಾನೆ ಹ್ಯಾಕರ್. ಅವನನ್ನು ಕೂಡ ಇನ್ವೈಟ್ ಮಾಡಿದ್ದಾನೆ. ನೋಡೋಣ ಇವತ್ತಿನ ಮ್ಯಾಚ್ ಹೇಗಿರ್ತದೆ ಅಂತ ಗಾಯ್ಸ್. ಓಪಿ ಆಗಿರ್ಬೋದು, ಯಾಕೆಂದರೆ ಅಷ್ಟು 3 ಜನ ಹ್ಯಾಕರ್ಗಳು ಗಾಯ್ಸ್. ಅದು ಕೂಡ 2000 ಹ್ಯಾಕರ್ ಅಂತ ಹೇಳ್ಬೋದು ಗಾಯ್ಸ್. ಮತ್ತು ಇಲ್ಲಿ ಪ್ರೋ ಪ್ಲೇಯರ್ ಅಂತ ಹೇಳ್ಬೋದು, ಯಾಕೆಂದರೆ ಅವ್ರು ಕೂಡ ಈಗೇನೇ ಆಟ ಆಡಿ ನಾರ್ಮಲ್ ಆಟ ಆಡಿ ವಿನ್ ಆಗ್ತಾರೆ. ಅದು ಕೂಡ ಓಪಿ ಗೇಮ್ ಪ್ಲೇ ಇರುವವರು ಕೂಡ ಎಲ್ಲ ಕಸ್ಟಮ್ ಮ್ಯಾಚ್ ಮತ್ತು ಡೈಲಿ ಆಟ ಆಡುವ ನಮ್ಮ ಜೊತೆ ಇದ್ದಾರೆ ಗಾಯ್ಸ್. ಪ್ರೋ ಪ್ಲೇಯರ್ ಅಂತ ಹೇಳ್ಬೋದು ಗಾಯ್ಸ್ ರೈಡರ್ ಮತ್ತು RIP ಲೆಜೆಂಡ್ ಮತ್ತು ಪಾಂಡಾ ಮತ್ತು ME ಆಧಾರ್ಸ್ ಅಂತ ಹೇಳಿದ್ರೆ ಮೈಂಡ್ ಅಟ್ಯಾಕರ್ ಇಂದ ಆಧಾರ್ಸ್ ಅಂತ ಹೇಳ್ಬೋದು ಗಾಯ್ಸ್. ಯಾಕಂದರೆ ಮತ್ತಿದ್ದಾರೆ XX ಮತ್ತು ಗಬ್ಬರ್. ಗಬ್ಬರ್ ಅನ್ನು ಇನ್ವೈಟ್ ಮಾಡಿದ್ದು ಹ್ಯಾಕರ್ ಗಾಯ್ಸ್. ನೋಡೋಣ ಮತ್ತೆ ಓನ್ ಅಂತ ಎಂತ ಫಾಂಟ್ ಇಟ್ಟಿದ್ದಾರೆ, ಆನ್ನು ಅಂತ ನೇಮ್ ಇಟ್ಟಿದ್ದಾರೆ, ಅಂದರೆ ಫೇಕ್ ನೇಮ್ ಅಂತ ಹೇಳ್ಬೋದು ಗಾಯ್ಸ್. ಯಾರು ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದು ಅವ್ರು ಬೇಗನೆ ಸಬ್ಸ್ಕ್ರೈಬ್ ಮಾಡಬೇಕು. ಯಾಕೆಂದರೆ ನನ್ನ ಚಾನಲ್ಗೆ ಅಲೋಕ್ ಗಿವ್ ಒಂದು ಡೈಮಂಡ್ ಗಿವ್ ಆಗ್ತಾ ಇರ್ತದೆ, ಮತ್ತು ಸಂಡೇ ಡೈಲಿ ಕಸ್ಟಮ್ ಮ್ಯಾಚ್ ಆಗ್ತಿರ್ತದೆ ಗಾಯ್ಸ್. ಅದು ಕೂಡ ಡೈಮಂಡ್ ಗಿವ್ ಅವೆ ಕಸ್ಟಮ್ ಮ್ಯಾಚ್. ನೀವು ಕೂಡ ಬನ್ನಿ, ನಿಮ್ಮ ಫ್ರೆಂಡ್ಸ್ಗೆ ಕೂಡ ಹೇಳಿ ಗಾಯ್ಸ್. ಅದಕ್ಕಿಂತ ಮುಂಚೆ ನೀವು ನೋಡಿರ್ಬೋದು ಇನ್ನೊಂದು ಹ್ಯಾಕರ್ ಸಿಗಿದ್ದೀರಿ. ಇವತ್ತು ಅವರು ವರ್ಸಸ್ ಮಾಡ್ತಿದ್ದೀರಿ, ಮತ್ತು ಅವರು ವರ್ಸಸ್ ಅದು ಕೂಡ ಪ್ರೋ ಪ್ಲೇಯರ್ ವರ್ಸಸ್ 3 ಹ್ಯಾಕರ್ಸ್ ಮಾಡ್ತಿದ್ದೀರಿ ಗಾಯ್ಸ್. ನಮ್ಮ ಹ್ಯಾಕರ್ಸ್ ಯಾರು ವಿನ್ ಆಗ್ತಾರೆ, ಹ್ಯಾಕರ್ ವಿನ್ ಆಗ್ತಾರೆ ಅಲ್ವಾ, RIP ಲೆಜೆಂಡ್ ಅವರು ಮತ್ತು ಅವರ ಟೀಮ್ ವಿನ್ ಆಗ್ತದೆ ಅಂತ ನೋಡಬೇಕು ಗಾಯ್ಸ್. ಯಾಕಂದರೆ ನಾನು ಪ್ರೋ ಪ್ಲೇಯರ್ ಅನ್ನು ಕರ್ಕೊಂಡು ಬಂದದ್ದು ನೋಡಲೇಬೇಕು ಈ ಮ್ಯಾಚ್. ನೋಡಿ ಗಾಯ್ಸ್ ನೋಡಿದ್ದು ಕಿಲ್ ಮಾಡ್ತಿದ್ದಾರೆ ಹ್ಯಾಕರ್ ಅವರು. ನೋಡಬೇಕು ಅವರು ಹ್ಯಾಕರ್ ಒನ್ ರೌಂಡ್ ವಿನ್ ಆಗಿದೆ ಗಾಯ್ಸ್. ನೋಡಲೇಬೇಕು ಈ ಮ್ಯಾಚ್, ಹ್ಯಾಕರ್ ವಿನ್ ಆಗ್ತಾರ ಅಲ್ಲ ಪ್ರೋ ಪ್ಲೇಯರ್ ವಿನ್ ಮಾಡ್ತಾರ ಇವ ಅಂತ ಗೊತ್ತಿಲ್ಲ. ಆದರೆ ಹ್ಯಾಕರ್ ಅವರು ಓಪಿ ಹ್ಯಾಕರ್ ಅಂತ ಹೇಳ್ಬೋದು ಗಾಯ್ಸ್. ಯಾಕಂದರೆ ವೀಡಿಯೋ ನೀವು ನೋಡ್ಬೋದು, ಬೇಕಾದರೆ ನನ್ನ ಚಾನಲ್ ಅಲ್ಲಿ ಆಲ್ರೆಡಿ ಒಂದು ಅಪ್ಲೋಡ್ ಮಾಡಿದ್ದೇನೆ. ಅದು ಕೂಡ ರೂಮಲ್ಲಿ ನನಗೆ ಸಿಕ್ಕಿದ ಹ್ಯಾಕರ್ ಅವರನ್ನು ಈಗ ವರ್ಸಸ್ ಮಾಡ್ತಿದ್ದೀನಿ. ಆ ವೀಡಿಯೋದು ಬೇಕಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಉಂಟು, ಬೇಕಾದರೆ ಇಲ್ಲದ ನೀವು ಸರ್ಚ್ ಮಾಡ್ಬೋದು. ಬೇಕಾದರೆ ಈ ಚಾನಲಲ್ಲಿ ನೋಡ್ಬೋದು, ಬೇಕಾದರೆ ನೋಡಿ ಅಲ್ಲಿ ಹ್ಯಾಕರ್ ಅಂತ ಹಾಕಿದ್ದೇನೆ. ಅದು ಪ್ರೊಫೈಲ್ ಕೂಡ ಸೂಪರ್ ಓಪಿಯಾಗಿ ಮಾಡಿದ್ದೇನೆ ಗೈಸ್. ನೋಡ್ಬೋದು ನೀವು ಆ ವೀಡಿಯೋ ಬೇಕಾದರೆ. ಆ ವೀಡಿಯೋ ಮಾತ್ರ ಸೂಪರ್ ಉಂಟು, ಈ ವೀಡಿಯೋ ಕೂಡ ನೋಡಿ. ಯಾಕಂದರೆ ಈ ವೀಡಿಯೋದಲ್ಲಿ ಹ್ಯಾಕರ್ ವರ್ಸಸ್ ಮಾಡ್ತಿದ್ದೀನಿ ಗೈಸ್. ಪ್ರೋ ಪ್ಲೇಯರ್ ವಿನ್ ಆಗ್ತಾರೆ ಅಂತ ಗೊತ್ತಿರೋ ಗಾಯ್ಸ್. ಪ್ರೋ ಪ್ಲೇಯರ್ ವಿನ್ ಆದರೆ ನೋಡಲೇಬೇಕು, ಯಾಕೆಂದರೆ ಹ್ಯಾಕರ್ ಅಂದರೆ ಹೆಡ್ಸೆಟ್ ಹ್ಯಾಕರು ಮತ್ತು ವೆಡ್ಕೇಟ್ ಎಲ್ಲ ಸ್ಪೀಡ್ ಹ್ಯಾಕರ್ ಕೂಡ ಇದ್ದಾರೆ, ಫ್ಲೈಯಿಂಗ್ ಕೂಡ ಇದೆ ಗಾಯ್ಸ್. ನೋಡಲೇಬೇಕು ಈ ಕಸ್ಟಮ್ ಮ್ಯಾಚ್, ಯಾಕೆಂದರೆ ನಾನು ಇದರಲ್ಲಿ ಬೈ ಮಿಸ್ಟೇಕ್ ಆಗಿ ಹ್ಯಾಕರ್ ಹೇಳಿದ ರೂಮ್ ಮಾಡಲಿಕ್ಕೆ, ಅದಕ್ಕೋಸ್ಕರ ನಾನು ರೂಮ್ ಮಾಡಿದೆ. ನಾನು ಪ್ರೋ ಪ್ಲೇಯರನ್ನು ಕೂಡ ಕರ್ಕೊಂಡು ಬಂದೆ ಕೆಲವರನ್ನು. ನೋಡಲು ಈ ಕಬ್ಬರು ಮತ್ತು ಎಲ್ಲರೂ ಅವರ ಟೀಮ್ ಹ್ಯಾಕರ್ ಎಲ್ಲ ಹ್ಯಾಕರ್ XX ಮತ್ತು ಅದೊಂದು ಫಾಂಟ್ ಗೊತ್ತಾಗೋದಿಲ್ಲ ಗಾಯ್ಸ್. ಯಾಕಂದರೆ ಆನ್ ಎಂತ ಎಲ್ಲ ಹಾಕಿ ಬರೆದಿಟ್ಟಿದ್ದಾರೆ, ಒಂದು ಅಂದಾಜಿಗೆ ಹೆಸರು ಇಟ್ಟಿದ್ದಾರೆ ಗಾಯ್ಸ್ ಹ್ಯಾಕರ್ ಅವರು. ಒಬ್ಬನು ಓಪಿ ಫಾಂಟ್ ಯೂಸ್ ಮಾಡಿದ್ದಾನೆ XX ಮತ್ತು ಸ್ಟಾರ್ ಅಂತ. ನೋಡೋಣ ಯಾರು ಗಬ್ಬರ್ ಏನು ಮಾಡ್ತಾನೆ ಅಂತ. ಗಬ್ಬರ್ ಅವರು ಯಾರು ಫಸ್ಟು RIP ಲೆಜೆಂಡ್ ಅವರು ಫಸ್ಟ್ ಬ್ಲೆಂಡ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು RIP ಲೆಜೆಂಡ್ ಅವರು ಕೂಡ ನಾಕ್ ಆಗಿದ್ದಾರೆ, ಯಾರು ಟೀಮ್ ಮಾಡಲಿಕ್ಕೆ ಕೂಡ ಬರ್ತಿದ್ದಾರೆ. ಶಾರ್ಟ್ ರೇಂಜ್ ಗಳಿಕೊಂಡು ನಾರ್ಮಲ್ ಪ್ಲೇ ಆಟಾಡ್ತಿದ್ದಾರೆ, ಯಾಕೆಂದರೆ ಗೊತ್ತಾಗಬಾರ್ದಲ್ಲ ಹ್ಯಾಕರ್ ಅಂತ. ಅವರು 3 ಜನ ಕೂಡ ಹ್ಯಾಕರ್ ಗಾಯ್ಸ್. ಆದರೆ ಗಬ್ಬರ್ ಅವರು ನಾರ್ಮಲ್ ಆಗಿ ಆಟಾಡ್ತಿದ್ದಾರೆ, ಡೈಲಿ ಹೇಗೆ ಆಟಾಡ್ತೀವಿ ಹಾಗೆ ಅಂತ. ನೋಡೋಣ ಕೂಡ ಕೊಟ್ಟಿದ್ದಾರೆ ಗಬ್ಬರ್ ಅವರು, ನೋಡಲೇಬೇಕು. ಯಾಕೆಂದರೆ ಗಬ್ಬರ್ ಅವರು ಹ್ಯಾಕರ್ ಗಾಯ್ಸ್. ಗಬ್ಬರ್ ಕೂಡ ಹ್ಯಾಕರ್, ನೋಡಲೇಬೇಕು ಈ ಮ್ಯಾಚ್ನಲ್ಲಿ ಗಬ್ಬರ್ ವಿನ್ ಆಗ್ತಾರ ಅಲ್ವಾ ಅಂತ ಗೊತ್ತಿಲ್ಲ. ಓಪಿಯಾಗಿ ಈಗ ಕೂಡ ಒಂದು 2000 ಬಂತಲ್ಲ ಗಾಯ್ಸ್. ನೋಡ್ಬೋದು ನೋಡಿ ಗಾಯ್ಸ್, ಆಧರ್ಸ್ ಮತ್ತು ಗಬ್ಬರ್ ಇದ್ದಾನೆ. 1v1 ಆಗ್ತಿದೆ ಗಾಯ್ಸ್. ನೋಡಬೇಕು ಹ್ಯಾಕರ್ ವರ್ಸಸ್ ಈಗ ಎಲಿಮಿನೇಟ್ ಆದ ಗಾಯ್ಸ್. ವಿನ್ 1 ಮ್ಯಾಚ್ ರೌಂಡ್ ವಿನ್ ಆಗಿದೆ ನಮ್ಮ ಗಬ್ಬರ್ ಅಲ್ಲ, ನಮ್ಮ ಪ್ರೋ ಪ್ಲೇಯರ್ಸ್ ಗಾಯ್ಸ್ ವಿನ್ ಆಗಿದ್ದಾರೆ. ಪ್ರೋ ಪ್ಲೇಯರ್ಸ್ ಅವರು ಈಗ 1 ಮ್ಯಾಚ್ ರೌಂಡ್ ವಿನ್ ಆಗಿದ್ದಾರೆ. ಗಬ್ಬರ್ ಮತ್ತು ಅವರ ಟೀಮ್ ಅಂತ ಹೇಳ್ಬೋದು, ಹ್ಯಾಕರ್ ಟೀಮ್ ಅಂತ ಹೇಳ್ಬೋದು. ಯಾಕಂದರೆ ಈಗ 1 ರೌಂಡ್ ಆಲ್ರೆಡಿ ವಿನ್ ಆಗಿತ್ತು, ಈಗ ಈಕ್ವಲ್ ಆಗಿದೆ 1-1 ಅಂತ ಆಗಿದೆ ಗಾಯ್ಸ್. ನೋಡೋಣ ಈ ಮ್ಯಾಚ್ನಲ್ಲಿ ನಂದು ಏನಂತ ಗೊತ್ತಿಲ್ಲ ಗಾಯ್ಸ್. ಒಮ್ಮೆ ಹ್ಯಾಕರ್ ರೂಮ್ ಕ್ರಿಯೇಟ್ ಮಾಡಿದಾದ್ಮೇಲೆ, ರೂಮ್ ಕ್ರಿಯೇಟ್ ಆದಮೇಲೆ ಸ್ವಲ್ಪ ಸೌಂಡ್ ಒಮ್ಮೆ ಬರ್ತದೆ, ಸೌಂಡ್ ಹೋಗ್ತದೆ, ಗೇಮ್ ಸೌಂಡ್ ಬರ್ತದೆ, ಗೇಮ್ ಸೌಂಡ್ ಹೋಗ್ತದೆ ಗಾಯ್ಸ್. ಅದು ಎಂತಾಗಿದೆ ಅಂತ ಗೊತ್ತಿಲ್ಲ ಗಾಯ್ಸ್. ನೋಡಲೇಬೇಕು, ಯಾಕಂದರೆ ಹ್ಯಾಕರ್ ಅವರ ರೂಮ್ ಅಲ್ಲ ಮಾಡಿದ್ದು ಗಾಯ್ಸ್. 3 ಹ್ಯಾಕರ್ ಅಲ್ವಾ, ಒಂದೇ ರೂಮ್ನಲ್ಲಿ 3 ಹ್ಯಾಕರ್, ಅದಕ್ಕಿಂತ ರೂಮು ಸ್ವಲ್ಪ ಪ್ರಾಬ್ಲಮ್ ಬಂದಿದೆ ಅಂತ ಗೊತ್ತಿಲ್ಲ ಗಾಯ್ಸ್. ನೋಡಿ ಗಾಯ್ಸ್ ಈ ಮ್ಯಾಚ್ ಹೇಗೆ ಆಗ್ತದಂತ.
ಈ ಹ್ಯಾಕರ್ನಿಂದಾಗಿ ನಂದು ಸ್ವಲ್ಪ ಡಿವೈಸ್ ಎಂತ ಅಂತ ಗೊತ್ತಿಲ್ಲ, ಸೌಂಡ್ ಬರೋದಿಲ್ಲ, ಕೆಲವೊಮ್ಮೆ ಸೌಂಡ್ ಬರ್ತದೆ, ಕೆಲವೊಮ್ಮೆ ಸೌಂಡೇ ಬರೋದಿಲ್ಲ ಗೇಮ್ ಸೌಂಡ್. ನೋಡಲೇಬೇಕು ಗಾಯ್ಸ್, ಯಾಕಂದರೆ ಈ ಮ್ಯಾಚ್ ಓಪಿಯಾಗಿ ಹೇಳ್ಬೋದು ಗಾಯ್ಸ್, ಯಾಕಂದರೆ ಇಷ್ಟು ದಿನದಲ್ಲಿ ಯಾರು ಕೂಡ ಮಾಡಲಿಲ್ಲ ಇಂಥ ಮ್ಯಾಚ್. ಯಾಕೆಂದರೆ ಪ್ರೋ ಪ್ಲೇಯರ್ ವರ್ಸಸ್ ಹ್ಯಾಕರ್ ಗಾಯ್ಸ್, ಅದು ಕೂಡ ಮೂರು ಹ್ಯಾಕರ್ ಗಾಯ್ಸ್, ಅದು ಪ್ರೋ ಪ್ಲೇಯರ್ ಅಂತ ಹೇಳ್ಬೋದು, ನಾಲ್ಕು ಪ್ರೋ ಪ್ಲೇಯರ್ ಅಂತ ಕೂಡ ಹೇಳ್ಬೋದು, ನಮ್ಮ ಕರ್ನಾಟಕದ ಮುತ್ತು ಅಂತ ಹೇಳ್ಬೋದು ಗಾಯ್ಸ್, ಮತ್ತು ಹ್ಯಾಕರ್ ಹೇಳ್ಬೋದು ಕರ್ನಾಟಕದ ವಿಲನ್ ಕೂಡ ಅಂತ ಹೇಳ್ಬೋದು. ಹ್ಯಾಕರ್ ಅವರನ್ನು ಹ್ಯಾಕ್ಸಸ್ ಅನ್ನು ಯಾರು ಕಿಲ್ ಮಾಡಿದ್ದಾರೆ, ಓಪಿಯಾಗಿ ಕಿಲ್ ಮಾಡಿದ್ದಾರೆ ಗಾಯ್ಸ್. ನೋಡೋಣ ಈಗ ಇವರು ಏನು ಮಾಡ್ತಾನೆ ಅಂತ ನೋಡಬೇಕು. ಯಾಕಂದರೆ ಹ್ಯಾಕರ್ ಅಂತ ಹೇಳ್ಬೋದು ಇವನನ್ನು ಕೂಡ, ಓ ಆಯಿತು, ಒಂದು ಹೆಡ್ಸೆಟ್ ಕೂಡ ಬಿತ್ತು ಗಾಯ್ಸ್. ಥಾಮಸನ್ನಲ್ಲಿ ಕೂಡ ಯಾರು ಹೊಡಿತಿದ್ದಾರೆ ನೋಡೋಣ. ಆರ್ ಎಫ್ ಪಿ ಲೆಜೆಂಡ್ ಅವರು ಅಟ್ಯಾಕ್ ಮಾಡ್ತಿದ್ದಾರೆ ನೋಡೋಣ. ಆರ್ ಎಫ್ ಪಿ ಲೆಜೆಂಡ್ ಅವರು ಏನು ಮಾಡ್ತಾರೆ ಅಂತ, ಪಾಂಡ ಮತ್ತು ಎಲ್ಲರೂ ಕೂಡ ಅಟ್ಯಾಕ್ ಮಾಡ್ತಿದ್ದಾರೆ ಗಾಯ್ಸ್. ಒಬ್ಬನೇ ಇರುವುದು ಹ್ಯಾಕರನ್ನು ಕಿಲ್ ಮಾಡಿದ್ದಾರೆ. ಇಲ್ಲಿ ಇನ್ನೊಬ್ಬನಿದ್ದಾನೆಲ್ಲ ನಮ್ಮ ಗಬ್ಬರ್, ಅವರು ಏನು ಮಾಡ್ತಾರೆ ಅಂತ ನೋಡಲೇಬೇಕು ಗಾಯ್ಸ್. ಗಬ್ಬರ್ ಅವರು ಆ ಎರಡೇ ಕಿಲ್ ಮಾಡಿದ್ದು, ಆದರೂ ಕೂಡ ನೋಡೋಣ ಏನು ಮಾಡ್ತಾರೆ ಅಂತ. ಗಬ್ಬರ್ ಅವರು ಸ್ವಲ್ಪ ಈಗ ನಾರ್ಮಲ್ ಪ್ಲೇ ಆಟ ಆಡ್ತಿದ್ದಾರೆ, ಯಾಕೆಂದರೆ ಗೊತ್ತಾಗಬಾರ್ದಂತ ಹ್ಯಾಕರ್ ಅಂತ. ಆದರೂ ಕೂಡ ನಮಗೆಲ್ಲ ಗೊತ್ತಾಗಬಾರ್ದು, ಆದರೂ ಕೂಡ ಓಪಿಯಾಗಿ ಎಪಿಸೋಡ್ ಎಲ್ಲ ಹೊಡಿತಾರೆ ಗಾಯ್ಸ್. ನೋಡಲೇಬೇಕು ಈ ಮ್ಯಾಚ್. ಗಬ್ಬರ್ ಅವ್ರಿಗೆ ಸ್ವಲ್ಪ ಗೊತ್ತಾಗಬಾರ್ದಂತ ಹ್ಯಾಕರ್ ಅಂತ ಹೇಳೋದಿಲ್ಲ ಗಾಯ್ಸ್. ಗಬ್ಬರ್ ಅವರಿಗೆ ಡೆಸರ್ಟ್ ಅಲ್ಲಿ ಹೊರದಿದ್ದಾರೆ, ಯಾರು ನಮ್ಮ ಪ್ರೋ ಪ್ಲೇಯರ್ಸ್ ಯಾರು ಹೊರದಿದ್ದಾರೆ, ಅದು ಕೂಡ ಹೆಡ್ಸೌಟ್ ಗಾಯ್ಸ್, ಹೆಡ್ಸೌಟ್. ನೋಡಿ ಗಾಯ್ಸ್, ಈಗ ಸ್ವಲ್ಪ ಸೌಂಡ್ ಬಂತು, ಓಪಿ ಅಂತ ಹೇಳ್ಬೋದು. ಮತ್ತೆ ನೋಡಿದ್ರೆ ಮೇಲೆ ಕೂಡ ನೋಡ್ಬೋದು ನೀವು, ಇಲ್ಲಿ ನಾಲ್ಕು ಪ್ಲೇಯರ್ಸ್ ಇದ್ದಾರೆ, ಅದರಲ್ಲಿ ವೈಟ್ ಎಂತ ಕಾಣೋದಿಲ್ಲ, ಡೈರೆಕ್ಟ್ ಖಾಲಿ ಖಾಲಿ ಅಂತಿದ್ದಾರೆ. ಅಲ್ಲಿ ಪ್ಲೇಯರ್ಸ್ ಇಲ್ಲ ಅಂತ ತೋರಿಸಿದೆ. ಹ್ಯಾಕರ್ ರೂಮ್ನಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ಗಾಯ್ಸ್. ಇದು ಯಾಕಂದರೆ ನಾವು ಹೇಳ್ಬೋದು ಇದು ಒಂದು ಹ್ಯಾಕರ್ ರೂಮ್ ಅಂತ ಹೇಳ್ಬೋದು, ಯಾಕಂದರೆ ಹ್ಯಾಕರ್ ಮಾಡಿದ್ದು ಮೂರು ಮಂದಿ, ನಾಲ್ಕು ಮಂದಿ ಹಾಕಿದ್ರೆ ಏನಾಗ್ತದೆ ಅಂತ ಗೊತ್ತಿಲ್ಲ ಗಾಯ್ಸ್. ಆದರೆ ಮೂರು ಮಂದಿ ಹ್ಯಾಕರನ್ನು ಹಾಕಿದ್ದಕ್ಕೆ ಹೀಗಾಯಿತು. ಇನ್ನು ನಾಲ್ಕು ಮಂದಿ ಯೂಸ್ ಮಾಡಿದ್ದಕ್ಕೆ ಏನಾಗ್ಬೋದಿತ್ತು ಗಾಯ್ಸ್, ನೋಡೋಣ ಏನಾಗ್ತದೆ ಅಂತ. ಆರಕ್ಕೆ ಎಲ್ಲರೂ ಅಟ್ಯಾಕ್ ಮಾಡ್ತಿದ್ದಾರೆ ಲೆಜೆಂಡ್ ಕೂಡ. ಇಲ್ಲಿ ಹ್ಯಾಕರ್ ಅವರು ಗ್ರಾನೇಟ್ ಬಿಸಾಡಿದ ಟೈಮ್ ಆಗಿದ್ದಲ್ಲಿ ಒಂದು ಎಂತಕ್ಕೆ ಬಿಸಾಡ್ತಿದ್ದಾರೆ ನೋಡೋಣ ಏನು ಮಾಡ್ತಾರೆ ಅಂತ. ಬಿಸಾಡಿ ಒಂದು ಕಿಲ್ ಆಗಿತ್ತು ಗಾಯ್ಸ್, ಕಿಲ್ ಅಲ್ಲ ನಾಕ್, ಆದರೆ ಈಗ ಒಂದು ಕಿಲ್ ಸಿಕ್ಕಿತ್ತು ಗಾಯ್ಸ್. ನೋಡೋಣ ಇಲ್ಲಿ ಕೂಡ ಗ್ರಾನೇಟ್, ಇಲ್ಲಿ ನಿಂತ್ಕೊಂಡು ದೂರದಲ್ಲಿ ನಿಂತ್ಕೊಂಡು ಗ್ರಾನೇಟ್ ಬಿಸಾಡ್ತಿದ್ದಾರೆ. ಇಲ್ಲಿ ಏನು ಆಗ್ತದೆ ಅಂತ ಗೊತ್ತಿಲ್ಲ. ಎನಿಮಿ ಅವರಿಗೆ ಎದುರಲ್ಲಿ ಇದ್ದಾರೆ ಪ್ರೋ ಪ್ಲೇಯರ್, ಎಲ್ಲರೂ ಕಿಲ್ ಆಯಿತು. ಟ್ರಿಪಲ್ ಕಿಲ್ ಸಿಕ್ಕಿದೆ ಹ್ಯಾಕರ್ನ ಅವರಿಗೆ, ಟ್ರಿಪಲ್ ಕಿಲ್ ಹೇಳ್ಬೋದು. ಯಾಕಂದರೆ ಅವರು ದೂರದಲ್ಲಿಯೇ ನಿಂತು ಎನಿಮಿಯನ್ನು ಕಿಲ್ ಮಾಡ್ತಿದ್ದಾರೆ. ಇಲ್ಲಿ ನೋಡೋಣ ಗಾಯ್ಸ್, ಯಾಕೆಂದರೆ ಪ್ರೋ ಪ್ಲೇಯರ್ಗೆ ಅವರಿಗೆ ಗೊತ್ತಾಯಿತು ಇಲ್ಲಿ ಗ್ರಾನೇಟ್ ಆಗೋದಿಲ್ಲ, ಗ್ರಾನೇಟ್ ಇಟ್ಕೊಂಡು ಬರುವ ಅಂತ. ಎಲ್ಲರೂ ಗ್ರಾನೇಟಾಗಿ ಟ್ರೈ ಮಾಡ್ತಿದ್ದಾರೆ ಗ್ರಾನೇಟ್ ಕಿಲ್ ಮಾಡು. ಅವರು ಎಲ್ಲಿಂದ ಬಿಸಾಡಿದ್ರಂತ ಗೊತ್ತಾಗಲಿಲ್ಲ, ಆದರೆ ಇವರೆನಿಸಿದ್ದು ಹತ್ತಿರ ಬಂದು ಬಿಸಾಡ್ತಾರೆ ಅಂತ. ಆದರೆ ಅವನು ದೂರದಲ್ಲೇ ನಿಂತು ಕಿಲ್ ಮಾಡಿಸಿದ್ದಾನೆ ಗಾಯ್ಸ್. ನೋಡೋಣ ಇವರು ಏನು ಮಾಡ್ತಾರೆ ಅಂತ. ಪ್ರೋ ಪ್ಲೇಯರ್ಗೆ ಅವರಿಗೆ ಬಿಸಿ ಆಗ್ಬೋದು, ಯಾಕೆಂದರೆ ಗ್ರಾನೇಟ್ನಲ್ಲಿ ಬಿಸಾಡಿ ಕಿಲ್ ಮಾಡಿದ್ದಾರೆ. ನೋಡೋಣ ಈ ಮ್ಯಾಚ್ನಲ್ಲಿ ಗ್ರಾನೇಟ್ ಬಿಸಾಡಿ ಕಿಲ್ ಮಾಡ್ತಾರೆ ಹ್ಯಾಕರ್ನವರು. ಹ್ಯಾಕರ್ನವರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದರೆ ಪಾಂಡ ಅವರು ನಾಕ್ ಆಗಿದ್ದಾರೆ ಗಾಯ್ಸ್, ಪಾಂಡ ಅವರು ನಾಕ್ ಆಗಿದ್ದಾರೆ. ಆರ್ ಎಫ್ ಪಿ ಲೆಜೆಂಡ್ ಕೂಡ ವೇಟ್ ಮಾಡ್ತಿದ್ದಾರೆ. ಇಲ್ಲಿ ಪಾಂಡ ಅವರು ನಾಕ್ ಆಗಿದ್ದಾರೆ, ಕಿಲ್ ಆಗ್ತದೆ ಅಂತ ಗೊತ್ತಿಲ್ಲ. ರಿವೈವ್ ಮಾಡಲಿಕ್ಕೆ ಬಂದರು, ರಿವೈವ್ ಮಾಡ್ಬೋದು, ರಿವೈವ್ ಕೂಡ ಆಯ್ತು ಗಾಯ್ಸ್. ರಿವೈವ್ ಮಾಡ್ತಿದ್ದಾರೆ, ನಮ್ಮ ಫ್ರೆಂಡ್ಸ್ ಕೂಡ ಇದ್ದಾರಲ್ಲ ಪ್ರೋ ಪ್ಲೇಯರ್ಸ್ ಅಂತ ಹೇಳ್ಬೋದು ಗಾಯ್ಸ್. ನೋಡೋಣ ಗಾಯ್ಸ್, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ. ಅಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಇರ್ತೇನೆ. ನಾನು ಕೆಲವೊಮ್ಮೆ ಲೈವ್ ಬರ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಲೈವ್ ಇದು ಅಪ್ಡೇಟ್ ಆಗ್ತಾ ಇರ್ತೇನೆ ಗಾಯ್ಸ್. ಅಲ್ಲಿ ಕೂಡ ಬನ್ನಿ ನೀವು ಗಾಯ್ಸ್, ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ವಿಡಿಯೋವನ್ನು. ಯಾಕೆಂದರೆ ಹ್ಯಾಕರ್ ವಾಟ್ಸಸ್ ಮಾಡ್ತಿದ್ದೇನೆ, ಅದು ಕೂಡ ಪ್ರೋ ಪ್ಲೇಯರ್ಸ್ ಜೊತೆ ಹ್ಯಾಕರ್ಸ್. ನೋಡಲೇಬೇಕು ಈ ಮ್ಯಾಚ್ ನನಗೆ ಗಾಯ್ಸ್, ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಗಾಯ್ಸ್. ಕೆಲವರು ಕೇಳಿದರು ನನ್ನ ಹತ್ರ ಹ್ಯಾಕರ್ ಹ್ಯಾಪ್ ಕೇಳಬೇಕಂತ. ಹ್ಯಾಕರ್ ಇಲ್ಲಿ ನೋಡಿ ಗಾಯ್ಸ್, ಹ್ಯಾಕರ್ ಒಳಗೆ ಹೋಗ್ತಿದ್ದಾನೆ. ಅದು ಕೂಡ ಡೋರ್ ಅಂತಲ್ಲ, ಯಾವುದು ಕಬ್ಬಿಣದ್ದು ರಾಡ್ ಅಂತ ಹೇಳ್ಬೋದು, ಅದರೊಳಗೆ ಬಾಕ್ಸಲ್ಲಿ ಹೋಗ್ತಿದ್ದಾರೆ ಗಾಯ್ಸ್. ನೋಡೋಣ ಏನಾಗ್ತದೆ ಅಂತ. ಹ್ಯಾಕರ್ ಅವರು ಓಪಿ, ಹ್ಯಾಕರ್ ಅವರಿಗೆ ಡ್ಯಾಮೇಜ್ ಬೀಳ್ತಿದೆ ಇಲ್ಲಿ ಅಂತ ಗೊತ್ತಿಲ್ಲ. ಆದರೆ ಸ್ಕೋಪ್ ಇಟ್ಟು ಅವ್ರು ಹೊಡಿಬೇಕಷ್ಟೇ, ಅವರು ಈಗ ಸ್ಕೋಪ್ ಇಟ್ಟು ಇಡುವಾಗಲೇ ಕಿಲ್ ಮಾಡಿದ್ದಾರೆ. ಹ್ಯಾಕರನ್ನು ಕೂಡ ಓಪಿಯಾಗಿ ಹೇಳ್ಬೋದು, ಮಾ ಆಧರ್ಸ್ ಅವರು ಕಿಲ್ ಮಾಡಿದ್ದಾರೆ ಹ್ಯಾಕರ್ನ. ಅವನು ಒಬ್ಬನನ್ನು, ಇನ್ನು ಇಬ್ಬರು ಹ್ಯಾಕರ್ ಇದ್ದಾರೆ ಗಾಯ್ಸ್. ಮತ್ತು ಕೆಲವೊಂದು ಒಂದು ನನಗೆ ಕಮೆಂಟ್ ಬಂತು ಗಾಯ್ಸ್, ಒಂದು ಮುನ್ನೆ ವೀಡಿಯೋ ಹಾಕಿದ್ದೇನೆ ಅದು. ಆ ವೀಡಿಯೋಕ್ಕೆ ಕೆಲವರು ಕೇಳಿದರು ಹ್ಯಾಕರ್ನ ಹತ್ರ ಕೇಳಿ ಆ ಒಂದು ಹ್ಯಾಕ್ ಯಾವುದು ಯೂಸ್ ಮಾಡಿದಂತ. ನಾನು ಕೇಳಿದೆ ಬ್ರೂ, ಆದರೆ ಸಿಗಲಿಲ್ಲ ಅವರಿಗೆ ಒಂದು ರಿಪ್ಲೈ ಕೊಡ್ತಿದ್ದೀನಿ. ಯಾಕೆಂದರೆ ಅವ್ರ ಹತ್ರ ಸಿಗಲಿಲ್ಲ, ಅವ್ರ ಆ್ಯಪು ಅವ್ರದ್ದು ಸ್ವಲ್ಪ ಬ್ಯಾನ್ ಆಯ್ತಂತೆ ಗಾಯ್ಸ್. ಸಾರಿ, ಅವ್ರದ್ದು ಸಿಗಲಿಲ್ಲ, ಇಲ್ಲದ ಸಿಕ್ಕಿದ್ರೆ ನಾನು ಈ ಯೂಟ್ಯೂಬ್ನಲ್ಲಿ ಹಾಕ್ತಿದ್ದೆ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದಿತ್ತು ನಾನು ಸಿಕ್ಕಿದ್ರೆ ಅದು ಆ್ಯಪ್ ಯಾವುದಂತ. ಇಲ್ಲದ್ರೆ ನಿಮಗೆ ಕೂಡ ಯೂಸ್ ಮಾಡ್ಬೋದಿತ್ತು ಹ್ಯಾಕರ್ ಆ್ಯಪ್. ಆದರೆ ಸಾರಿ ಗಾಯ್ಸ್, ಸಿಗಲಿಲ್ಲ ಅವರು, ಇಲ್ಲ ಅವ್ರದ್ದು ಎಂಥ ಬ್ಯಾನ್ ಆಯ್ತು ಅಂತ ಗೊತ್ತಿಲ್ಲ ಗಾಯ್ಸ್. ಆದರೆ ಅವರು ಆಫ್ಲೈನ್ ಇದೆ ಅಕೌಂಟು, ಇಲ್ಲಾದರೆ ನಿಮಗೆ ತೋರಿಸ್ಬೋದಿತ್ತು. ಇನ್ನೊಂದು ಸಲ ಹ್ಯಾಕರ್ನ ಹತ್ರ ಕೇಳ್ಬೋದಿತ್ತು ಯಾವುದೇ ಆ್ಯಪು, ಅದು ಯಾವುದು ಹೇಗೆ ಯೂಸ್ ಮಾಡೋದಂತ.
ಸಾರಿ ಗಾಯ್ಸ್, ಸಿಗಲಿಲ್ಲ, ಸಿಕ್ಕಿದ್ರೆ ಈ ವಿಡಿಯೋದಲ್ಲಿ ಹಾಕ್ತೀನಿ ಗಾಯ್ಸ್. ನೆಕ್ಸ್ಟ್ ಯೂಟ್ಯೂಬಲ್ಲಿ ಇದೇ ಚಾನಲ್ನಲ್ಲಿ ಅದು ಹ್ಯಾಕರ್ದು ಆ್ಯಪ್ ಹಾಕ್ತೇನೆ ಗಾಯ್ಸ್. ಈಗ ನೋಡಿ ಗಾಯ್ಸ್, ಗ್ರಾನೇಟಲ್ಲಿ ಬಿಸಾಡಿದ್ರೆ ಅಂತ ಇಲ್ಲೇ ಇದ್ದಾನೆ ಗಾಯ್ಸ್ ಹ್ಯಾಕರ್. ಇಲ್ಲಿ ಗ್ರಾನೇಟ್ನಲ್ಲಿ ಬಿಸಾಡಿ ನೋಡ್ತಿದ್ದಾನೆ ಗಾಯ್ಸ್, ನೋಡೋಣ. ಈಗ ಕೂಡ ಗ್ರಾನೇಟ್ ಬಿಸಾಡಿ ಕಿಲ್ ಮಾಡ್ತಿದ್ದಾನೆ ನಮ್ಮ ಹ್ಯಾಕರ್ ಅವರು. ಯಾಕಂದರೆ ಫೈಟ್ ತೆಗಲಿಕ್ಕೆ ಹೋಗೋದಿಲ್ಲ, ಆದರೆ ದೂರದಲ್ಲಿಯೇ ನಿಂತು ಫೈಟ್ ತೆಗಿತಿದ್ದಾನೆ ಗಾಯ್ಸ್. ಗಾಯ್ಸ್ ಹ್ಯಾಕರ್ ಯೂಸ್ ಮಾಡಿದ್ದಾರೆ, ಹ್ಯಾಕ್ ಯೂಸ್ ಮಾಡಿದ್ದಾರೆ, ಡಿವೈಸ್ ಬ್ಯಾನ್ ಕೂಡ ಆಗ್ತಿದೆ ಗಾಯ್ಸ್. ಆದರೂ ಕೂಡ ಟ್ರೈ ಮಾಡುವಾಗ ಡಿವೈಸ್ ಬ್ಯಾನ್ ಆಗ್ತದೆ ಅಂತ ಗೊತ್ತುಂಟು ಗಾಯ್ಸ್ ಕೆಲವರಿಗೆ. ಆದರೂ ಕೂಡ ಯೂಸ್ ಮಾಡ್ತಾರೆ. ಡಿವೈಸ್ ಬ್ಯಾನ್ ಆದರೆ ಮತ್ತೆ ಬೇರೆ ಯಾವುದೇ ಅಕೌಂಟ್ ಹಾಕಿ ಆಡ್ಲಿಕ್ಕೆ ಆಗೋದಿಲ್ಲ, ಮತ್ತು ನಿಮ್ಮ ಅಕೌಂಟ್ ಕೂಡ ಬ್ಯಾನ್ ಆಗ್ತದೆ. ಮತ್ತು ಸಿಗದೇ ಇಲ್ಲ, ನೀವು ಓಪಿಯದ ಅಕೌಂಟ್ ಇದ್ದರೆ ಕೆಲವರ ಹತ್ರ ಇರ್ಬೋದು ಟಾಪ್ ಅಪ್ ಎಲ್ಲ ಮಾಡಿ, ಅದರಲ್ಲಿ ನೀವು ಹ್ಯಾಕ್ ಯೂಸ್ ಮಾಡಿದ್ದರೆ ನಿಮ್ಮ ಪರ್ಮನೆಂಟ್ ಆಗಿ ಅಕೌಂಟ್ ಹೋಗ್ತದೆ, ಮತ್ತು ಯಾವುದೇ ಕಾರಣಕ್ಕೆ ಸಿಗೋದಿಲ್ಲ. ನನ್ನ ಹತ್ರ ಕೆಲವರು ಕೊಟ್ಟಿದ್ದಾರೆ ಹ್ಯಾಕಿದು ಅಕೌಂಟು, ಹ್ಯಾಕ್ ಮಾಡಿದ್ರಂತೆ ಅವರು, ಮತ್ತು ಬ್ಯಾನ್ ಆಗಿತ್ತಂತೆ, ಅದನ್ನು ನನ್ನ ವಾಪಸ್ ತೆಗೀರಿ ಅಂತ ಕೊಟ್ಟಿದ್ದರು ಕೆಲವರು. ಆದರೆ ಸಿಗಲಿಲ್ಲ, ಅದು ಮಾಡಲಿಕ್ಕೆ ಆಗೋದಿಲ್ಲ, ಕಷ್ಟ ಉಂಟು. ಯಾಕೆಂದರೆ ಅವ್ರು ಕೊಡೋದೇ ಇಲ್ಲ ನಿಮಗೆ. ಒಮ್ಮೆ ಬ್ಯಾನ್ ಆದಮೇಲೆ ಸಿಗದೆ ಚಾನ್ಸ್ ಕಡಿಮೆ ಗಾಯ್ಸ್. ನೋಡ್ಬೋದು ಇಲ್ಲಿ ಆಫ್ಲೈನ್ ಒಬ್ಬ ಹೋದ ಮಾ ಅದರ್ಸ್, ಅವರು ಆಫ್ಲೈನ್ ಹೋಗಿದ್ದಾರೆ, ಅವರಿಗೆ ಹೆದರಿಕೆ ಆಯಿತು ಅಂತ. ಅವರಿಗೆ ತುಂಬ ಹೆದರಿಕೆ ಆಯ್ತಾಗಿರಬೇಕು ಪಾಂಡವ್. ಮತ್ತು ಮೂರೇ ಜನ ಇರೋದು, 3 ವರ್ಸಸ್ 3 ಆಗ್ತಿದೆ. ಯಾಕಂದರೆ ಒಬ್ಬನ ಆಫ್ಲೈನ್ ಹೋಗಿದ್ದಾನೆ, ಅವನಿಗೆ ಹೆದರಿಕೆ ಆಯ್ತಂತ ಸ್ವಲ್ಪ. ಇಲ್ಲಿ ನೋಡ್ಬೋದು ಗಾಯ್ಸ್ ಯಾಕಂದ್ರೆ ಅವ್ರು ಮೇಲೆ ಮೇಲೆ ಹೋಗ್ತಿದ್ದೆ ನೀವು, ಅದು ಕೂಡ ಮೇಲೆ ಮೇಲೆ. ಈಗ ಕೆಳಗೆ ಒಮ್ಮೆಲೆ ಕೆಳಗೆ ಬಂದು ಗಾಯ್ಸ್ ನೋಡಲೇಬೇಕು. ಈ ಮ್ಯಾಚ್ನಲ್ಲಿ ಹ್ಯಾಕರ್ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಹ್ಯಾಕರ್ ಅವರಿಗೆ ಕೂಡ ಏನು ಆಗಿದೆ ಅಂತ ಗೊತ್ತಿಲ್ಲ. ಹ್ಯಾಕರ್ ಅವರು ಈಗ ತುಂಬ ಬಿಸಿಯಲ್ಲಿದ್ದಾರೆ, ಯಾಕಂದರೆ ಆಕ್ಸೆಸ್ ಅವರಿಗೆ 3 ಕಿಲ್ ಸಿಕ್ಕಿದ್ದಾರೆ. ಅವರಿಗೆ ಸ್ವಲ್ಪ 10 ಕಿಲ್ ಸಿಕ್ಕಿದೆ, ಅದು ಕೂಡ ಆನ್ ಅವರಿಗೆ ಆನ್ ಅಂತ ಹೇಳ್ಬೋದು ಗಾಯ್ಸ್. ಯಾಕಂದರೆ ಆನ್ ಅಂತ ಹೇಳ್ತೇನೆ, ಯಾಕಂದರೆ ಅವನ ಹೆಸರೇ ಗೊತ್ತಾಗಲಿಲ್ಲ. 10 ಕಿಲ್ ಗಾಯ್ಸ್, 10 ಕಿಲ್, ಅದು ಕೂಡ ಓಪಿಯಾಗಿ ಆಟಾಡ್ತಿದ್ದಾನೆ. ಅದು ಕೂಡ ಹ್ಯಾಕರ್ ಜೊತೆ ಕೆಲವರು ಓಪಿಯಾಗಿ ಪ್ರೋ ಪ್ಲೇಯರ್ಸ್ ಕೂಡ ಆಟಾಡ್ತಿದ್ದಾರೆ. ನೋಡಲೇಬೇಕು ಈ ಮ್ಯಾಚ್ನಲ್ಲಿ ಏನು ಮಾಡ್ತಾರೆ ಅಂತ. ಗ್ಲೂವಲ್ ಹಾಕಿ ಬಂದ್ ಮಾಡ್ತಿದ್ದಾರೆ, ಇಲ್ಲಿ ಅಟ್ಯಾಕ್ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಲೆಜೆಂಡ್ ಅವರು ಕೂಡ ನಾಕ್ ಆಗಿದ್ದಾರೆ. ಇಲ್ಲಿ ಮಾ ಅದರ್ಸ್ ಅವರು ಇದಾಗಿದ್ದಾರೆ, ಬಾಟ್ ಆಗಿದ್ದಾರೆ. ನೋಡೋಣ, ಆಕ್ಸೆಸ್ ಅವರು ಈಗ ಹೆಡ್ಸೆಟ್ ಕೊಟ್ಟು ಕೊಡ್ತಿದ್ದಾರೆ. ಇವ್ರಿಗೆ ಕೂಡ ಸ್ವಲ್ಪ ಡ್ಯಾಮೇಜ್ ಬಿದ್ದಿದೆ, ಗ್ಲೂವಲ್ ಹಾಕಿದ್ದಾರೆ. ನೋಡೋಣ ಗಾಯ್ಸ್ ಆಕ್ಸೆಸ್. ಮತ್ತು ಇದ್ದಾರಲ್ಲ ನಮ್ಮ ಗಬ್ಬರ್ ಅವ್ರು ಕೂಡ ಏನು ಮಾಡ್ತಾರೆ ಅಂತ. ಗಬ್ಬರ್ ಅವರ ಏನು ಪ್ಲೇ ಆಗಿರ್ಬೋದು, ಗೇಮ್ ಪ್ಲೇ ಇರ್ಬೋದು, ನೋಡಲೇಬೇಕು ಈ ಮ್ಯಾಚ್. ನಿಮ್ಮ ಫ್ರೆಂಡ್ಸ್ಗೆ ಕೂಡ ಸರ್ ನಾನು ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ದಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೇನೆ ಗಾಯ್ಸ್. ಇಲ್ಲಿ ನೋಡ್ಬೋದು ಓಪಿಯಾಗಿ ಆಟಾಡ್ತಿದ್ದಾರೆ ರೈಡರ್ ಅವ್ರು ಕೂಡ. ರೈಡರ್ಗೆ 1 ಕಿಲ್ಸ್ಗೆ ಸಿಕ್ಕಿದೆ, ಆದರೆ ಪಾಂಡ್ ಅವರಿಗೆ 0 ಕಿಲ್. ಯಾಕಂದರೆ ಹ್ಯಾಕರ್ ಅವರು ಬಿಡುವುದೇ ಇಲ್ಲ ಗಾಯ್ಸ್, ಹೆಡ್ಸೆಟ್ ಕೊಟ್ಟು ಕಿಲ್ ಮಾಡ್ತಿದ್ದಾರೆ ಹ್ಯಾಕರ್ ಅವರು. ಈಗ ನೋಡಿ ಗಾಯ್ಸ್, AWL ಹೆಡ್ಸೆಟ್ ಕೊಟ್ಟಿದ್ದಾರೆ. ಈಗ ಕೂಡ ಪಾಂಡ ಅವರು ಟ್ರೈ ಮಾಡ್ತಿದ್ದಾರೆ ಈಗ ಹೆಡ್ಸೆಟ್ ಹೊಡೆಯುವ ಅಂತ. ಗಬ್ಬರ್ ಅವರು ಇಲ್ಲೇ ಇದ್ದಾರೆ, ನಮ್ಮ ಗಬ್ಬರ್ ನೋಡಿ ಗಾಯ್ಸ್ 3-ball kill ಅಂತ ಹೇಳ್ಬೋದು. ಹೆಡ್ಸೆಟ್ ಕೊಟ್ಟು 3-ball kill, ಈಗ 6 ಕಿಲ್ ಸಿಕ್ಕಿದೆ ಅವರಿಗೆ. 6 ಕಿಲ್, ಎಕ್ಸ್ ಅವರಿಗೆ 7 ಕಿಲ್ ಅಂತ ಹೇಳ್ಬೋದು ಗಾಯ್ಸ್. ಆದರೆ ವಾನ್ ಅವರಿಗೆ 10 ಕಿಲ್. ಓಪಿಯಾಗಿ ಆಟಾಡ್ತಿದ್ದಾರೆ ಹ್ಯಾಕರ್ ಅಂತ ಹೇಳ್ಬೋದು, ಓಪಿ ಹ್ಯಾಕರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ ಹ್ಯಾಕರ್ ಅಂತ ಕೂಡ ಹೇಳ್ಬೋದು, ಯಾಕೆಂದರೆ ಇಷ್ಟು 3 ಜನ ಹ್ಯಾಕರ್ ಜೊತೆ ಇದ್ದೇವೆ ಗಾಯ್ಸ್. ಯಾಕೆಂದರೆ ರೂಮ್ ಕೂಡ ಹ್ಯಾಕರ್ ರೂಮ್ ಅಂತ ಹೇಳ್ಬೋದು ಗಾಯ್ಸ್. ಯಾಕೆಂದರೆ ಇದು ಕಸ್ಟಮ್ ರೂಮ್, ಅದು ಕೂಡ ನಂದೊಂದು ಡಿವೈಸ್ ಎಂತಾಗಿದೆ ಅಂತ ಗೊತ್ತಿಲ್ಲ ಗಾಯ್ಸ್. ಆದರೆ ಈ ರೂಮ್ನಿಂದಾಗಿ 3-5 ರೌಂಡ್ ಆಯ್ತು ಈಗ ಗಾಯ್ಸ್. ಅದು ಕೂಡ ಹ್ಯಾಕರ್ ಅವರು 5 ರೌಂಡ್ ವಿನ್ ಆಗಿದ್ದಾರೆ. ನಾನು ಬೈ ಮಿಸ್ಟೇಕ್ ಆಗಿ ನೋಡಿ ಗಾಯ್ಸ್, ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ನೋಡಲೇಬೇಕು ಈ ಮ್ಯಾಚಲ್ಲಿ. ಯಾಕಂದರೆ ಹ್ಯಾಕರ್ ಅವ್ರ ಮೇಲೆ ಫ್ಲೈಂಗ್ ಮಾಡ್ತಾ ಇದ್ದಾರೆ, ಹಾರ್ತಿದ್ದಾರೆ. ನೋಡೋಣ ಏನು ಮಾಡ್ತಾ ಇದ್ದಾರೆ. ಸ್ಕೋಪ್ ಇಟ್ಟು ಕಿಲ್ ಮಾಡ್ಬೋದು. ಇಲ್ಲಿ ವೆಸ್ಟ್ ಡ್ಯಾಮೇಜ್ ಆಗಿದೆ ಅವರು ಹ್ಯಾಕರ್ ಅವ್ರದ್ದು. ಯಾರ ಸ್ಕೋಪ್ ಇಟ್ಟು ಇಲ್ಲಿ ಗಾರಕ್ಕೆ ಲೆಜೆಂಡ್ ಅವರು ಹ್ಯಾಕರ್ ಅವನು ಕೆಳಗೆ ಬಿಲ್ಸಿದ್ದಾರೆ. ಅವರನ್ನು ರಿವೈವ್ ಮಾಡಲಿಕ್ಕೆ ಗಬ್ಬರ್ ಅವರು ಇದ್ದಾರೆ, ರಿವೈವ್ ಮಾಡ್ತಿದ್ದಾರೆ, ರಿವೈವ್ ಮಾಡ್ತಿದ್ದಾರೆ. ನೋಡೋಣ ಗಾಯ್ಸ್, ರಿವೈವ್ ಆಗ್ತಿದ್ದಾರೆ, ರಿವೈವ್ ಆಗಿದ್ದಾರೆ. ಅವರು ಹೀಲ್ ಮಾಡ್ತಿದ್ದಾರೆ, ಹೀಲ್ ಕೂಡ ಮಾಡ್ತಿದ್ದಾರೆ. ಈ ಮೆಡಿಕೇಟ್ ರನ್ನಿಂಗ್ ಮೆಡಿಕೇಟ್ ಕೂಡ ನೋಡ್ಬೋದು ನೀವು ಗಾಯ್ಸ್. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಗಾಯ್ಸ್, ಬೇಗ ಬೇಗ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು. 3 ರೌಂಡ್ ನೋಡಿ ಗಾಯ್ಸ್, 3 ರೌಂಡ್ ಹ್ಯಾಕರ್, 3 ರೌಂಡ್ RIP ಲೆಜೆಂಡ್ ಅವರ ಟೀಮ್ ಅಂತ ಹೇಳ್ಬೋದು ಗಾಯ್ಸ್. ಅವರು ವಿನ್ ಆಗಿದ್ದಾರೆ. ಈಗ ನೋಡಿ ಗಾಯ್ಸ್, ಹ್ಯಾಕರ್ ಅವರು ಮೇಲೆ ಮೇಲೆ ಹೋಗ್ತಿದ್ದಾನೆ. ಅದು ಕೂಡ ಫ್ಲೈಯಿಂಗ್, ಯಾಕೆಂದರೆ ಅಲ್ಲಿಂದ ಡ್ಯಾಮೇಜ್ ಬೀಳಬಾರ್ದು ಅಂತ ಗೊತ್ತುಂಟು. ಅದಕ್ಕೋಸ್ಕರ ಗ್ಲೂವಲ್ ಹಾಕಿ ಮೇಲೆ ಮೇಲೆ ಹೋಗ್ತಿದ್ದಾರೆ ಗಾಯ್ಸ್. ಫ್ಲೈಯಿಂಗ್ ಅಂತ ಹೇಳ್ಬೋದು ಆಡ್ತಿದ್ದಾರೆ. ನೋಡಿ ಮೆಲ್ಲ 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 ಹೋಗ್ತಿದ್ದಾರೆ. ಇಲ್ಲಿ ಅಟ್ಯಾಕ್ ಮಾಡ್ತಿದ್ದಾರೆ ಪಾಂಡ ಅವರು. RIP ಲೆಜೆಂಡ್ ಅವರು ನಾಕ್ ಆಗಿದ್ದಾರೆ. ಇಲ್ಲಿ ಇವರು ಕೂಡ ನಾಕ್ ಆಗಿದೆ, ಎಲ್ಲರೂ ಕೂಡ ನಾಕ್ ಆಗ್ತಿದ್ದಾರೆ ಗಾಯ್ಸ್. ಆದರೆ ಅಲ್ಲಿ ಇಬ್ಬರೇ ಮಂದಿ ಇರುವುದು, ಒಬ್ಬರನ್ನು ಬೋಟ್ ಆಗಿದೆ. ಆದರ್ಸ್ ಅವರು ಇದಿಲ್ಲ, ನೆಟ್ವರ್ಕ್ ಇಲ್ಲ, ಅವ್ರಿಗೆ ಪ್ಯಾಕ್ ಹೋಗಿರಬೇಕು ಅವರು, ಏನಂತ ಗೊತ್ತಿಲ್ಲ ಅವ್ರದ್ದು. ಆದರೆ ಇವರು ಇಲ್ಲಿ ಗ್ಲೂವಲ್ ಹಾಕಿ ಬಂದ್ ಮಾಡಿ ಇಟ್ಟಿದ್ದಾರೆ ಇವರನ್ನು. ಸೊ ಅವ್ರು ಹ್ಯಾಕರ್ ಅವ್ರು ಮೇಲೆ ಮೇಲೆ ಹೋಗ್ತಿದ್ದಾನೆ.
ನೋಡಲೇಬೇಕು ಈ ಮ್ಯಾಚ್ನಲ್ಲಿ ಹ್ಯಾಕರ್ ರೂಮ್ ಗಾಯ್ಸ್, ಇದೊಂದು ಸ್ಪೆಷಲ್ ಅಂತ ಹೇಳ್ಬೋದು ಗಾಯ್ಸ್. ಕನ್ನಡದಲ್ಲಿ ಹ್ಯಾಕರ್ ರೂಮ್ನಲ್ಲಿ ನಾವಿದ್ದೇವೆ ಗಾಯ್ಸ್, ಹ್ಯಾಕರ್ ರೂಮ್ ಅಂತ ಹೇಳ್ಬೋದು. ಯಾಕಂದರೆ 3 ಜನ ಹ್ಯಾಕರ್ ಗಾಯ್ಸ್ ಇಲ್ಲಿ ಗಾಯ್ಸ್ ಹ್ಯಾಕರ್ ಕಿಲ್ ಮಾಡಿ ಆಯ್ತಲ್ಲ, ಇದೆಲ್ಲ ಡಬಲ್ ಕಿಲ್. ಲಾಸ್ಟ್ ರೌಂಡ್ ಇರೋದು ಗಾಯ್ಸ್, ಬೈ ಮಿಸ್ಟೇಕ್ ಆಗಿ ನಾನು ಹೇಳ್ಬೋದು ಇದು ಕಸ್ಟಮ್ ರೂಮ್. 13 ರೌಂಡ್ ಮಾಡಬೇಕಿತ್ತು, ಆದರೆ ಬೈ ಮಿಸ್ಟೇಕ್ ಆಗಿ 7 ರೌಂಡೇ ಮಾಡಿದ್ದು ಗಾಯ್ಸ್, ಬೈ ಮಿಸ್ಟೇಕ್ ಅಂತ ಹೇಳ್ಬೋದು. ಯಾಕಂದರೆ ಹ್ಯಾಕರ್ ಅವರು ಸಿಕ್ಕಿದ್ವಿ ಚಾನ್ಸ್ ಅಲ್ಲ, ಅವ್ನು ಸಿಗದೇ ಇಲ್ಲ ಅಂತ ಹೇಳಿದ. ಅದಕ್ಕೋಸ್ಕರ ನಾನು ಬೇಡಿದ್ದೆ ಸ್ವಲ್ಪ ಬೇಗ ಬನ್ನಿ ಗಾಯ್ಸ್. ಅವನು ಹೇಳಿದ, ಆದಮೇಲೆ ಹೇಳಿದ್ದ ನಾನು ಬರ್ತೇನೆ, ನಾನೇ ವರ್ಸಸ್ ಮಾಡುವ ಅಂತ. 4 ವರ್ಸಸ್ ಅಂತ ಹೇಳಿದ, 1 vs 1 vs 1 vs 4 ಅಂತ ಹೇಳಿದ ಗಾಯ್ಸ್. ಮತ್ತು ನಾನು ಹೇಳಿದ್ದೆ ಬೇಡ 3 vs 4 ಮಾಡುವ ಅಂತ. ನೋಡುವ ಎಲ್ಲರೂ ಕೂಡ ಹ್ಯಾಕರ್ ಬಂದರು, ಅವನು ಕೂಡ ಕರ್ಕೊಂಡು ಬಂದ ಅವನನ್ನು ಫ್ರೆಂಡ್ಸನ್ನು. ನೋಡುವ ಕಬ್ಬನ್ ಕೂಡ ಇದ್ದಾನೆ ಗಾಯ್ಸ್, ಇಲ್ಲಿ ನೋಡ್ಬೋದು ಗಾಯ್ಸ್ ಹ್ಯಾಕರ್ ಅವರಿಗೆ ಗ್ರ್ಯಾನೆಟ್ ಬಿಸೇಜ್ ಒಬ್ಬನನ್ನು ನಾಕ್ ಮಾಡಿದ್ದಾನೆ, ಇಬ್ಬರು ಕೂಡ ನಾಕ್ ಆಗಿದ್ದಾರೆ. ಇಲ್ಲಿ ಗ್ರ್ಯಾನೆಟ್ ಈಗ 3 ಜನ ಆಯಿತು ನಾಕು ಗಾಯ್ಸ್, ಏನು ಕೂಡ ಮಾಡಲಿಲ್ಲ, ಅವ್ರು ಕೂಡ ಎಲ್ಲರನ್ನು ಕಿಲ್ ಮಾಡಿದ್ದಾನೆ ಹ್ಯಾಕರ್ ಗಾಯ್ಸ್. ಓಪಿ ಹ್ಯಾಕರ್ ಅಂತ ಹೇಳ್ಬೋದು ಗಾಯ್ಸ್. ಬೈ ಬೈ ಟಾಟಾ ಗಾಯ್ಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ.